ಅವತ್ತೆ ಅವರಿಗೆ ಕಾನೂನಿನ ತಜ್ಞರಂತ ನೀರಾವರಿ ತಜ್ಞರಾಗಿದ್ದರೆ ಅವತ್ತೆ ಕುಡಿಯೋ ನೀರಿನ ವ್ಯವಸ್ಥೆನ ಹೇಮಾವತಿ ನೀರನ್ನು ಶೆಟ್ಟಿಗೆರೆಗೆ ಅವತ್ತೇ ತಂದಿದ್ದಿದ್ರೆ ಜನಕ್ಕೆ ಎಷ್ಟು ಅನುಕೂಲ ಆಗ್ತಿತ್ತಲ್ವ? ಇದು ಸುಳ್ಳನ್ನು ವೈಭವೀಕರಿಸ್ಕೊಳ್ತಕ್ಕಂಥದ್ದನ್ನು ಅಥವಾ ಅವ್ರ ಹಿಂಬಾಲಕರು ಅದನ್ನು ಹೇಳ್ತಕ್ಕಂಥದ್ದನ್ನು ಬಿಡಬೇಕು. ಯಾಕೆಂತ ಹೇಳಿದ್ರೆ ಎತ್ತಿನಹೊಳೆ ಬಗ್ಗೆ ಪರಮಶಿವಯ್ಯನವರು ಮತ್ತು ಜಿ ಎಸ್ ಬಸವರಾಜ್ ಅವರು ಮಾಡಿದಂಥ ಹೋರಾಟ ನನ್ನ ಕಣ್ಮುಂದಿದೆ. ನಾನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಪಾಪ ಪರಮಶಿವಯ್ಯನವರು ಮಾಡಿದಂಥ ಕೆಲಸ ಅವತ್ತು ಗೇಲಿ ಮಾಡ್ಕೊಂಡು ನಕ್ಕಂಥವ್ರು ಬಹಳ ಜನ ಇವತ್ತು ನಾನೇ ಹರಿಕಾರ ಅಂತ ಹೇಳ್ಕೊಂಡು ಹೊರಟಿದ್ದಾರೆ. ಅಪ್ಪರ್ ಭದ್ರ ಬಗ್ಗೆ ಸನ್ಮಾನ್ಯ ಜಯಚಂದ್ರ ಅವರು ಕೂಡ ಸಾಕಷ್ಟು ಪ್ರಯತ್ನವನ್ನು ಮಾಡಿದರು, ಅದು ಇವತ್ತು ಕೂಡ ಪ್ರತಿಫಲ ಆಗ್ತಾ ಇದೆ. ಅವ್ರ ಜೊತೆ ಜನಾರ್ದನ ಸ್ವಾಮಿ ನಮ್ಮ ಎಂ ಪಿ ಆಗಿದ್ದವರು ಚಿತ್ರದುರ್ಗದಲ್ಲಿ, ಅವರ ಹೋರಾಟವನ್ನು ಕೂಡ ನಾವು ಜ್ಞಾಪಿಸ್ಕೊಳ್ಬೇಕು. ಅಪ್ಪರ್ ಭದ್ರದಲ್ಲಿ ಅವರೆಲ್ಲರ ಸಾಮೂಹಿಕ ಹೋರಾಟದಿಂದ ಅಪ್ಪರ್ ಭದ್ರ ಇಂಪ್ಲಿಮೆಂಟ್ ಆಗಿದೆ. ಎತ್ತಿನೊಳೆ ಪರಮಶಿವಯ್ಯನವರು ಮತ್ತು ಬಸವರಾಜು ಹೇಮಾವತಿ ನೀರು ಈ ಭಾಗಕ್ಕೆ ಮತ್ತು ಆಗಲವಾಡಿ ಭಾಗಕ್ಕೆ ಬರೋದಕ್ಕೆ ಕಾರಣ ನಮ್ಮ ಒಂದು ಎಫರ್ಟು ಮತ್ತು ಈ ಭಾಗದ ಸ್ವಾಮೀಜಿಗಳು ಮಠಾಧೀಶರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ರು, ಹಲವು ಸಂಘ ಸಂಸ್ಥೆಗಳು ಕೈ ಜೋಡಿಸಿದ್ರು. ಆ ಸಂದರ್ಭದಲ್ಲಿ ಮಾಡಿದಂಥ ಹೋರಾಟದಿಂದ ಇವತ್ತು ನೀರಾವರಿಯ ಕನಸು ನಾವು ಪೂರ್ಣ ಆಗಿಲ್ಲ, ಇನ್ನು ಭಾಗಶಃ ಆಗಿದೆ. ಆದರೆ ಅವತ್ತು ವಿರೋಧ ಮಾಡಿದಂಥವರೇ ನಾವು ಇವತ್ತು ಹರಿಕಾರರು ಪೂರ್ಣ ಪ್ರಜ್ಞರು ಅಂತ ಹೇಳ್ಕೊಳ್ತಕ್ಕಂಥದ್ದು ನಿಜ ಕೂಡ ಒಂದು ಹಾಸ್ಯಾಸ್ಪದ ಸಂಗತಿ. ಅವ್ರಿಗೆ ಅವತ್ತೇ ಗೊತ್ತಿದ್ದಿದ್ದರೆ ಚಿಕ್ಕನಾಯಕನಳ್ಳಿಗೆ ಅದನ್ನು ಲಿಫ್ಟ್ ಮೇಲೆ ನೀರು ತರತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಇವತ್ತು ಮಾಡಿದ ಸ್ಕೀಮ್ನಲ್ಲಿ ಚಿಕ್ಕನಾಯಕನಳ್ಳಿಗೆ ಕೆರೆಗೂ ಕೂಡ ಸ್ವಾಭಾವಿಕವಾಗಿ ನೈಸರ್ಗಿಕವಾಗಿ ಬರ್ತಕ್ಕಂಥ ವ್ಯವಸ್ಥೆಗೆ ಟೆಂಡರ್ ಆಗಿರ್ತಕ್ಕಂಥದ್ದು ಅದಾದಾಗ ಗೊತ್ತಾಗುತ್ತೆ ಯಾರ್ದು ಏನು ಅಂತ ಹೇಳಿ. ಆ ಉದ್ದೇಶಕ್ಕಾಗಿಯೇ ಆ ಕಾರ್ಯವನ್ನು ಇದುವರೆಗೂ ಕೂಡ ಕಾರ್ಯಗತ ಆಗದಂಗೆ ವಿಳಂಬ ಮಾಡ್ತಾ ಇರ್ತಕ್ಕಂಥದ್ದು, ಎಲ್ಲಿ ನಾವು ಹೇಳಿದಂಥ ಮಾತುಗಳು ಉಲ್ಟಾಗಿ ನಮಗೆ ಮುಖಕ್ಕೆ ಮಸಿ ಬಳ್ಕೊಂಡಂಗಾಗುತ್ತೋ ಅನ್ನೋ ಉದ್ದೇಶದಿಂದ ಅವರು ತಡೆ ಹಿಡಿದಾರೆ ಅಂತ ನನ್ನ ಅನಿಸಿಕೆ. ಜೆ ಸಿ ಮಾಧುಸ್ವಾಮಿಯವರನ್ನು ವಿರೋಧ ಪಕ್ಷದವರು ಕಾಂಗ್ರೆಸ್ ಜೆ ಡಿ ಎಸ್ ಅವರು ಜೆ ಸಿ ಮಾಧುಸ್ವಾಮಿಯವ್ರನ್ನ ಹೊಗಳುತ್ತಾ ಇದ್ದಾರೆ ಜಿಲ್ಲೆಯಲ್ಲಿ. ಅದು ಯಾವ ಉದ್ದೇಶಕ್ಕೆ ಅವರು ಹೊಗಳ್ತಿದ್ದಾರೆ ಅಂತೇಳಿ ನಮಗಾದರೂ ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ಒಬ್ಬ ಶಾಸಕನಾಗಲಿ ಅವನು ಆ ಕ್ಷೇತ್ರದ ಎಲ್ಲ ಜನರಿಗೂ ಶಾಸಕ, ಯಾವುದೋ ಒಬ್ಬ ಪಾರ್ಟಿಯ ಕಾರ್ಯಕರ್ತರಿಗೆ ಶಾಸಕ ಅಲ್ಲ. ಅದೇ ಮಂತ್ರಿ ಆಗಿರ್ತಕ್ಕಂಥವ್ರು ಯಾವುದೇ ಒಬ್ಬ ಇವರಿಗೆಲ್ಲ ಎಲ್ಲ ಜನಕ್ಕೂ ಮಂತ್ರಿಗಳು ಮತ್ತು ಅಲ್ಲಿರ್ತಕ್ಕಂಥ ಶಾಸಕರಿಗೆ ಗೌರವ ಕೊಡ್ತಕ್ಕಂಥದ್ದು ಅಥವಾ ಅವರ ಕೆಲಸ ಕಾರ್ಯಗಳು ಮಾಡ್ತಕ್ಕಂಥದ್ದು ಅವ್ರ ಕರ್ತವ್ಯ ಆಗಿರುತ್ತೆ. ಆದರೆ ಅವ್ರು ಹೊಗಳ್ತಿದ್ದಾರೆ ಅಂದರೆ ಏನೋ ವಿಶೇಷವಾದ ಕಾರಣ ಇರಬೇಕು, ಅದು ಅವ್ರುಗಳಿಗೆ ಗೊತ್ತಿರುತ್ತೆ. ನಾವು ಯಾವ ಕಾರಣಕ್ಕೂ ಅಲ್ಲ, ನೀರಾವರಿ ನಮ್ಮ ಕ್ಷೇತ್ರಕ್ಕೆ ತರುವಲ್ಲಿ ಜೆ ಸಿ ಮಾಧುಸ್ವಾಮಿಯವರು ಪ್ರಯತ್ನ ಮಾಡಿದ್ರೆ ನಮ್ಮ ಕ್ಷೇತ್ರಕ್ಕೆ ನೀರು ತಂದಿದ್ದಾರೆ ಅಂತ ಉಳ್ತಾ ಇದ್ದಾರೆ. ಅದು ಶುದ್ಧ ಸುಳ್ಳು. ಯಾಕೆ ಅಂತ ಹೇಳಿದ್ರೆ ಹೆಬ್ಬೂರು ಗೂಳೂರು ಹೇತ ನೀರಾವರಿ, ನಾನು ಜಿಲ್ಲಾಧ್ಯಕ್ಷ ಆಗಿದ್ದಂಥ ಸಂದರ್ಭದಲ್ಲಿ ಗೂಳೂರಿಗೆ ಸನ್ಮಾನ್ಯ ಯಡಿಯೂರಪ್ಪನವರು ಆ ಉದ್ಘಾಟನೆ ಮಾಡಲಿಕ್ಕಾಗಿ ಬಂದಿದ್ದಂಥದ್ದು 2008 ಬಂದು ಉದ್ಘಾಟನೆ ಮಾಡಿದ್ರು. ಆ ದಿವಸನೇ ಚುನಾವಣೆ ಅನೌನ್ಸ್ ಆಯಿತು, ತಕ್ಷಣ ಅವರು ಚುನಾವಣಾ ನೀತಿ ಸಮಿತಿ ಅಂತೇಳಿ ಸನ್ಮಾನ್ಯ ಯಡಿಯೂರಪ್ಪನವ್ರು ಹೋದರು. ಸುರೇಶ್ ಗೌಡರು ಎಮ್ ಎಲ್ ಎ ಆಗೋದಕ್ಕೆ ಮುಂಚೆನೇ ಆ ಕಾರ್ಯಕ್ರಮವನ್ನು ಚಾಲನೆ ಕೊಟ್ಟು ಅದು ಮಾಡಿದಂಥದ್ದು ಸನ್ಮಾನ್ಯ ಸುರೇಶ್ ಗೌಡರ ಪ್ರಯತ್ನದಿಂದ ಆ ಕೆಲಸ ಆಗಿದ್ದೆ ವಿನಃ ಯಾರದ ಬೇರೆ ಇದರಿಂದಲ್ಲ. ಅದಕ್ಕೆ ನಾವು ಮೊದಲನೇದಾಗಿ ಯಡಿಯೂರಪ್ಪನವರು, ಬೊಮ್ಮಾಯಿಯವರು ಮತ್ತು ಸುರೇಶ್ ಗೌಡರ ಎಫರ್ಟು ನೀರು ಬಂದಿದೆ ವಿನಃ ಇವತ್ತು ಎಂದೋ ಆಗಿದ್ದ ಕೆಲಸಕ್ಕೆ ಇವತ್ತು ಬಂದಿದೆ ಅಂತ ಹೇಳಿದ್ರೆ ಅದು ಅರ್ಥ ಇಲ್ಲದೆ ಇರ್ತಕ್ಕಂಥದ್ದು. ಹಾಗಾದರೆ ಮಾಧುಸ್ವಾಮಿಯವರು ಹಿಂದೆ ಆಗಿದ್ದಂಥ ಪ್ಲ್ಯಾನ್ಸ್ಗಳಿಗೆ ಇವಾಗ ಅದಕ್ಕೆ ಒಂದು ಶಂಕುಸ್ಥಾಪನೆಯನ್ನು ನೆರವೇರಿಸಿ ಅವ್ರ ಹೆಸರು ಪಡಿತಾ ಇದ್ದಾರೆ ಅಂತನಾ ನಿಮ್ಮ ಮಾತು? ಅಲ್ಲ, ಯಾವುದೇ ಕಾರ್ಯ ಆಗಲಿ, ಈಗ ನಾನೊಬ್ಬ ಶಾಸಕನ ಕೆಲಸ ಮಾಡಿದಂಥವನು, ನಾನಿವತ್ತು ಗ್ರ್ಯಾಂಟಿಗೆ ಅಂತ ಅರ್ಜಿ ಕೊಟ್ಟರೆ ಅದು 10 ಡಿಪಾರ್ಟ್ಮೆಂಟ್ಗಳಿಂದ ಹೋಗಿ ಬರೋದಕ್ಕೆ ಅದು ಇಂಪ್ಲಿಮೆಂಟ್ ಆಗೋಕ್ಕೆ 3-4 ಬೇಕು. ನಾನು ಆದ ತಕ್ಷಣ 6 ಕೆಲಸ ಶುರುವಾಯಿತು ಅಂದರೆ ಅದು ಹಿಂದೆ ಯಾರೋ ಮಾಡಿದ್ದಂಥದ್ದೇ. ಯಾಕೆಂದರೆ ಮದುವೆ ಆದ ತಕ್ಷಣ ಯಾರೋ ತಾಯಿ ಆಗಲ್ಲ, ಅದಕ್ಕೆ 9 ಕಾಯಬೇಕು. 9 ತಿಂಗಳಿಗಿಂತ ಮುಂಚೆನೇ ಮಗು ಆಯ್ತು ಅಂದರೆ ಏನು ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ನೀವು ಹೇಳಬೇಕಾಗುತ್ತೆ.